ಆಗಿರ್ತಕ್ಕಂಥ ಶಕ್ತಿವಂತನು ರಾಮನು, ವಿಶಿಷ್ಟ ಬಲಪರಾಕ್ರಾಮನು. ಇಲ್ಲಿ ಅಂಥವನನ್ನು ನೀನು ಸಣ್ಣ ಮಗು ಅಂತ ನೀನು ಹೇಳ್ತಾ ಇದೆಯಲ್ಲ, ವಿಶಿಷ್ಟ ಬಲಪರಾಕ್ರಾಮನು, ಬೇರೆಯವ್ರ ಥರ ಅಲ್ಲ ಇವನು ಅಂತ ಹೇಳ್ತಾ ರಾಮನನ್ನು ನೀನು ಕಳಿಸ್ಕೊಡ್ಲೇಬೇಕು ಅಂತ ಹೇಳ್ತಿದ್ದಾನೆ. ಅಲ್ಲಿಂದ ಮುಂದೆ ಇನ್ನು ವಿಶ್ವಾಮಿತ್ರನ ಆಗಲೇಬೇಕು ಅಂತ ಕಳಿಸ್ಲೇಬೇಕು ಅಂತಂದಾಗ ಇನ್ನೂ ದಶರಥ ಸಂದೇಹದಲ್ಲಿದ್ದಾನೆ. ಹೇಗೆ ಹೇಗೆ ಮಾಡೋದು, ಏನು ಮಾಡೋದು, ಏನು ಮಾಡೋದು ಅಂತ ಇನ್ನು ನಿನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ವಿಶ್ವಾಮಿತ್ರನ ಕೋಪದಲ್ಲಿ ಬರ್ತಿದ್ದಾನೆ. ಬಂದ ಹೇಳ್ತಾನೆ, ತೇಷಾಂ ನಿಗ್ರಹಣೇ ಶಕ್ತ ಸ್ವಯಂ ಕುಶಿಕನಂದನಗ. ವಸಿಷ್ಠರು ಸುಮ್ಮನಿದ್ದವ್ರು ಹೇಳ್ತಿದ್ದಾರೆ, ಯಾತಕ್ಕೆ ನೀನು ಅನುಮಾನ ಪಡ್ತಿದೀಯಾ ವಿಶ್ವಾಮಿತ್ರನನ್ನ? ಖಂಡಿತ ಅನುಮಾನ ಪಡಬೇಡ. ಈ ಕೌಶಿಕನ ಜೊತೆಯಲ್ಲಿ ಕಳಿಸ್ಕೊಡು ನಿನ್ನ ಮಗುವನನ್ನ. ಒಂದು ವಿಶೇಷವಾದ ಯೋಗ ಆಗ್ತಾ ಇದೆ, ಅದರಲ್ಲೂ ಸಣ್ಣ ಮಗು ಅಂತ ಅನ್ಕೊಂಡಿದ್ಯಾ ನೀನು? ತಮ ಪುತ್ರ ಹಿತಾರ್ಥಾಯ ತ್ವಾಮುಪೇ ಸ್ವಾಭಿಯಾಚಿತೆ. ತೇಷಾಂ ನಿಗ್ರಹಣ ಶಕ್ತ ಸ್ವಯಂ ಕೃಷಿಕ ನಂದನ. ಏನೋ ಈ ವಿಶ್ವಾಮಿತ್ರಿದಾನಲ್ಲ, ಸಾಮಾನ್ಯದವನಲ್ಲ. ಅವನು ರಾಕ್ಷಸನ ಸಂಹಾರ ಮಾಡ್ಬೋದು, ರಾಕ್ಷಸನ ಸಂಹಾರ ಮಾಡ್ತಾನವನು. ಆದರೆ ಸಂಹಾರ ಮಾಡ್ತಾನಷ್ಟೇ, ರಾಮ ಇದಾನಲ್ಲ ಸಂಹಾರ ಮಾಡಿ ಸದ್ಗತಿಯನ್ನು ಕೊಡ್ತಾನೆ. ಅದು ನನ್ನ ಕೈಲಾಗಲಿ, ವಿಶ್ವಾಮಿತ್ರನ ಕೈಲಾಗಲಿ, ನಿನ್ನ ಕೈಲಾಗಲಿ ಆಗೋದಿಲ್ಲ, ರಾಮನ ಕೈಲಿ ಮಾತ್ರ ಆಗುತ್ತೆ. ಸಂಹಾರ ಸದ್ಗತಿ ಎರಡನ್ನೂ ಕೊಡ್ತಿದ್ದಾನೆ, ಅವನೇ ಪರಮಾತ್ಮ. ಪರಮಾತ್ಮನ ವಿಶೇಷತೆ ರಾಕ್ಷಸನೆಲ್ಲನ್ನೂ ಸಂಹಾರ ಮಾಡ್ದ ಅಷ್ಟೇನಾ? ಅಹೋ ಜೈ ಶ್ರೀರಾಮಚಂದ್ರ ಪ್ರಭುಕಿ ಜೈ, ರಾಕ್ಷಸ ಸಂಹಾರ ಮಾಡ್ತಿದ್ದಾನೆ ಜೈ. ಯಾತಕ್ಕೆ ಜೈಕಾರ ಮಾಡ್ತಿದ್ದೀವಿ? ಅಲ್ಲ ರಾಕ್ಷಸನ ಸಂಹಾರ ಮಾಡ್ಬಿಟ್ಟಕಣ ಅಂತ ಜೈಕಾರ ಯಾತಕ್ಕೆ ಮಾಡ್ತಿದ್ದೀವಿ? ಇಬ್ಬರೂ ಜೈಕಾರ ಮಾಡ್ತಿದ್ದೀವಿ ನಾವು, ಉಪದ್ರವ ಕಳಿಸ್ಕೊಂಡವರು ಜೈಕಾರ ಮಾಡ್ತಿದ್ದೀವಿ, ಉಪದ್ರವದಿಂದ ದೂರ ಆದವರು ಜೀವಿಗಳು ಜೈಕಾರ ಮಾಡ್ತಿದ್ದಾರೆ. ಯಾಕೆ ಉಪದ್ರವದಿಂದ ತಪ್ಪಿಸ್ಕೊಂಡವರು ನಾವು ಜೈಕಾರ ಮಾಡ್ತಿದ್ದೀವಿ. ಅಬ್ಬಾ ಇದು ತಪ್ಪುತ್ತಯ್ಯ, ಪೀಡೆ ತಪ್ಪುತ್ತು, ರಾಮ ತಪ್ಪಿಸಿದೆಯಲ್ಲ ಅಂತ ನಾವು ಜೈಕಾರ ಮಾಡ್ತಾ ಇದ್ದೀವಿ. ಕೊಂದಿಸ್ಕೊಂಡವರು ಜೀವಿಗಳು ಅವರು ಜೈಕಾರ ಮಾಡ್ತಿದ್ದಾರೆ. ಯಾಕೆ? ಇದು ತತ್ವ. ಇಲ್ಲಿ ರಾಕ್ಷಸರನ್ನ ಸಂಹಾರ ಮಾಡು ಕೊರಟಿದ್ದಾನೀಗ. ವಸಿಷ್ಠರು ಹೇಳ್ತಿದ್ದಾರೆ ದಶರಥನಿಗೆ, ಏಯ್ ಇನ್ನೋಡು ನಾನು ಇಷ್ಟೊತ್ತು ಸುಮ್ಮನೆ ಕೂತಿದ್ದೆಪ್ಪ, ನಾನು ಹೇಳಬಾರ್ದು ಅಂತ ಕೂತಿದ್ದೆ. ವಿಶ್ವಾಮಿತ್ರ ಎಷ್ಟೊತ್ತಿ ನೀನು ಕೇಳ್ಕೊಳ್ಳೋದು? ಕೋಪ ಹತ್ತುಬಿಟ್ರೆ ಮುಗಿದೋಯ್ತು, ಆಮೇಲೆ ತಿಂದು ಹಾಕ್ಬಿಡ್ತಾನೆ. ಇದೆಲ್ಲ ಗೊತ್ತಾಯ್ತಾ? ಎರಡು ಕಮಂಡ್ಲ ಬೇರೆ ಇಟ್ಕೊಂಡಿದ್ದಾನೆ, ನೀರು ಸಿಕ್ಕಾಪಟ್ಟ ನೀರಿದೆ ಒಂದು ಹುಷಾರು. ನೀ ಎಲ್ಲ ಹತ್ರ ನೀನು ಎರಿಸಿಬಿಡ್ತಾನೆ, ಕೈಯೇ ಬೇಕಾಗಿಲ್ಲ, ಕಮಂಡ್ ಕಮಂಡ್ಲ ನೀರು ಎರಿಸಿಬಿಡ್ತಾನೆ ಅಷ್ಟಾಗಿ ಹುಷಾರು. ಅದಕ್ಕೋಸ್ಕರ ಬೇಕಾಗಿಲ್ಲ, ಈ ನಾವೇ ಎಲ್ಲ ಸುಟ್ಟೋಗ್ಬಿಡ್ತೀವಿ. ಆಮೇಲೆ ಇನ್ನೇನೇನು ಆಗ್ಬಿಡ್ತೋ ಗೊತ್ತಿಲ್ಲ. ಆಮೇಲೆ ಅವನು ಕೋಪ ಬಂದ್ಬಿಟ್ರೆ ಮಾತ್ರ ಅವನು ನಾವೇ ಸುಮ್ಮನೆ ಕೋಪ ತರಿಸ್ದಂಗೆ ಆಗತ್ತೆ. ರಾಕ್ಷಸನ ಸಂಹಾರ ಮಾಡುವ ಶಕ್ತಿ ವಿಶ್ವಾಮಿತ್ರನಿಗಿಲ್ಲ ಅನ್ಕೊಂಡಿದ್ದೀರಾ? ಸಂಹಾರ ಮಾಡ್ತಾನೆ, ಆದರೆ ಸದ್ಗತಿಯನ್ನು ಕೊಡೋಕ್ಕಾಗಲ್ಲ ಅವನಿಗೆ. ಸದ್ಗತಿಯನ್ನು ಕೊಡ್ತಕ್ಕಂಥವನು ಉತ್ತಮೋತ್ತಮ ಆಗಿರ್ತಕ್ಕಂಥ ಪುರುಷೋತ್ತಮನೊಬ್ಬನಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ ಶಕ್ತಿ ಇರೋದು. ಆದ್ರಿಂದ ಸದ್ಗತಿಯನ್ನು ಕೊಡ್ತಕ್ಕಂಥವನು ಮಾತ್ರ ಸಂಹಾರ ಮಾಡತಕ್ಕಂಥ ಅಧಿಕಾರ ರೈಟ್ಸ್ ಅವನಿಗಿದೆ. ಸದ್ಗತಿಯನ್ನು ಕೊಡಲಿಲ್ಲ ಅಂತವನಿಗೆ, ಯಾರು ಸದ್ಗತಿಯನ್ನು ಕೊಡೋಕ್ಕೆ ಅಧಿಕಾರ ಇಲ್ಲದವರಿಗೆ ಅವರು ಸಂಹಾರ ಮಾಡಬಾರ್ದು ಅವರನ್ನ. ಆದ್ರಿಂದ ಶ್ರೀರಾಮನ ಮುಂದೆ ಎಷ್ಟೋ ಜನನ ಸಂಹಾರ ಮಾಡ್ತಿದ್ದಾನೆ, ಮಾಡಲಿ ಇನ್ನೂ ಮಾಡಲಿ, ಸದ್ಗತಿಯನ್ನು ಕೊಡ್ತಿದ್ದಾನೆ. ಅದರಿಂದ ಏನಯ್ಯ ನೀನು
ದಶರಥ, ನಾನು ಆವಾಗಿಂದ ನೋಡ್ತಿದ್ದೀನಿ, ಅದಕ್ಕಾಗಿ ನೀನು ಕಳಿಸ್ಕೊಡಯ್ಯ. ಸಾಕು ಸಾಕು, ಕಳಿಸು, ನೀನು ಬೇಗ ಕಳಿಸಪ್ಪ, ನೀನು ಸಾಕು, ಕೋಪ ಬಂದ್ಬಿಡುತ್ತೆ ಅವನಿಗೆ ಅಂತ ಹೇಳ್ತಾ, ಅಯ್ಯೋಯ್ಯೋ ರಾಮನೊಬ್ಬನೇ ಕಳಿಸ್ತೇನೆ, ನಾನು ರಾಮನೊಬ್ಬನೇ ಕಳಿಸೋಕ್ಕಾಗಲ್ಲ. ಲಕ್ಷ್ಮಣ, ನೀನು ಕೂಡ ಸ್ವಲ್ಪ ಜೊತೆಯಲ್ಲಿ ಹೋಗಪ್ಪ, ನೀನು ಹೇಳಕ್ ಮುಂಚೆ ನಾನು ಹೊರಟಿದ್ದೀನಿ ಅಂತಾನೆ. ರಾಮ ಕಾಯ್ಕೊಂಡಿದ್ದಾನೆ ಹೇಳಕ್ಕೆ, ತಂದೆ ಹೇಳಿದ ಮಾತೇ ಸಾಕು ಹೊರಟು ಬಿಡ್ತಾನೆ, ಕಾಯ್ಕೊಂಡಿದ್ದಾನೆ. ಹೊರಟು ಬಿಟ್ಟ ಎಲ್ಲ ಮಾವು ಗಂಟು ಮೂಟೆ ಎಲ್ಲ ಕಟ್ಕೊಂಡು ಹೊರಟೇ ಬಿಟ್ಟ, ಆಗಲ್ಲ ರೆಡಿಯಾಗಿ ಬಿಟ್ಟಿದ್ದಾನೆ. ಹೋಗಿ ಅಲ್ಲಿ ಸಾಯಿಸ್ಬಿಡ್ಬೇಕಲ್ಲ, ರಾಕ್ಷಸನ್ನು ಸಾಯಿಸಾಕ್ಬಿಡ್ಬೇಕಲ್ಲ. ಬಂದಿರದ ಅವತಾರ ಇನ್ನು ಪ್ರಾರಂಭವಾಯಿತು, ಸ್ವಾಮಿಗೆ ಕೆಲಸ ಸಿಕ್ಕಿತು, ಹೊರಟ. 16 ವರ್ಷಕ್ಕೆ ಪ್ರಾರಂಭ ಆಯಿತು ಕೆಲಸ ಸಿಕ್ತ. ಲಕ್ಷ್ಮಣ ಹೊರಟ ಜೊತೆನಲ್ಲಿ, ಸಂತೋಷ ಆಯಿತು ದಶರಥನಿಗೆ. ಲಕ್ಷ್ಮಣನು ಕಳಿಸ್ತಿದ್ದಾನೆ ಆದಿಶೇಷನು, ಲಕ್ಷ್ಮಣನು ಅಂದರೆ ಉಸಿರು ಅಂದರೆ ಪ್ರಾಣ, ಪ್ರಾಣವು ಜೊತೆಯಲ್ಲಿ ಬಂತು. ಜೀವಾತ್ಮನು ಪರಮಾತ್ಮನ ಜೊತೆಯಲ್ಲಿ ಜೀವಾತ್ಮನಿದ್ದಾನೆ ಯಾವಾಗಲೂ. ಲಕ್ಷ್ಮಣನು ಯಾವಾಗಲೂ ಜೊತೆಯಲ್ಲಿ ಇದ್ದಾನಂದ್ರೆ ಜೀವಾತ್ಮನು. ಪರಮಾತ್ಮನ ಜೊತೆಯಲ್ಲಿ ಯಾರಿರ್ಬೇಕ್ರಿ? ಜೀವಾತ್ಮನ ಇರಲೇಬೇಕು. ಜೀವಾತ್ಮನ ಹೊರಟ ಲಕ್ಷ್ಮಣನು ಯಾರು? ಜೀವಾತ್ಮ ರೂಪನಾಗಿರ್ತಕ್ಕಂಥವನು. ಪರಮಾತ್ಮನ ಜೊತೆನೇ ಜೀವಾತ್ಮನ ಇರಲೇಬೇಕು ಹೊರಟ. ಬಂದೇಣ ನಾನು ಕೂಡ ತಗೋಪ್ಪ ಬೇಗನೆ. ಸಣ್ಣ ಸಣ್ಣ ಬಿಲ್ಲು ಬಾಣಗಳನ್ನು ತಗೊಂಡ್ರು, ಚಿಕ್ಕ ಚಿಕ್ಕದು ಎಲ್ಲ ಪುಟ್ ಪುಟ್ಟದು. ಕೌಸಲ್ಯ ತಗೊಂಡೋಗಿ ಬಂದ್ಲು, ಬೇಗ ಬೇಗ ತಂದು ಕೊಟ್ಲು ತಕ್ಷಣ. ತಗೋಪ್ಪ ತಗೋಪ್ಪ ಅಂತ ಅದನ್ನೆಲ್ಲ ಬೇಗ ಬೇಗ ಎಲ್ಲ ಒರೆಸ್ಕೊಂಡು ಬೇಗ ಇಟ್ಕೊಂಡ್ರು. ನಾ ನಡೀರಿ ಬೇಗ ನಡೀರಿ ಅಂತ ಅಲ್ಲಿಂದ ಮೆಲ್ಲಿಗೆ ನಡೆಸ್ಕೊಂಡು ಹೋಗ್ತಿದ್ದಾನೆ. ಆಹಾ, ಆ ಒಂದು ವಿಶ್ವಾಮಿತ್ರ ಎಷ್ಟು ಭಾಗ್ಯವಂತ. ಅವನ ಮುಂದೆ ಇವರ ಹಿಂದೆ ಇಬ್ಬರು ನಡ್ಕೊಂಡು ಹೋಗ್ತಿದ್ದಾರಂತ. ಅವನು ಎಂಥ ಭಾಗ್ಯವಂತ ವಿಶ್ವಾಮಿತ್ರ, ಎಷ್ಟು ತಪಸ್ಸು ಮಾಡಿದ್ದಾನೆ, ಎಷ್ಟು ಯೋಗ ಮಾಡಿದ್ದಾನೆ ಅವನು. ಅದಕ್ಕಾಗಿ ಅವನು ಹೇಳ್ದಂಗೆ ಕೇಳ್ತಿದ್ದಾರೆ ಪರಮಾತ್ಮ. ಅವನು ಹೇಳ್ದಂಗೆ ಕೇಳ್ತಾನೆ, ತಪಸ್ಸು ಎಷ್ಟು ದೊಡ್ಡದು, ಭಕ್ತಿ ಎಷ್ಟು ದೊಡ್ಡದು. ಅವರು ಹೇಳ್ದಂಗೆ ಕೇಳ್ತಿದ್ದಾರೆ, ಯಾಕೆಂದ್ರೆ ಅವ್ರ ಹತ್ರ ಬೇಕಾದಷ್ಟು ಸರಕಿದೆ, ಅದೆಲ್ಲ ತಗೋಬೇಕಲ್ಲ, ಅದಕ್ಕೋಸ್ಕರ ಪರಮಾತ್ಮ ಅವ್ರು ಹೇಳ್ದಂಗೆ ಕೇಳಬೇಕಲ್ಲ. ಆಹಾ, ಮಾಯಾ ನಾಟಕ ಸೂತ್ರಧಾರಿ, ಹಾ ವಿಶ್ವಾಮಿತ್ರ ಹೇಳ್ದಂಗೆ ಕೇಳ್ತಾ ಇದ್ದಾನ ಇಲ್ಲಿ, ಕೇಳುವಂಗೆ ನಟನೆ ಮಾಡ್ತಿದ್ದಾನೆ ವಿಶ್ವಾಮಿತ್ರ. ಹಾಗೆಲ್ಲ ಕೊಡ್ತಾರಿಗೆ? ಕೊಡೋದಿಲ್ಲ. ಅದಕ್ಕೆ ತಗೊಂಡು ಹೋದ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮೊದಲು ಅವರಿಗೆ ಬಲ ಅತಿಬಲ ವಿದ್ಯೆಗಳನ್ನು ಉಪದೇಶ ಮಾಡ್ದ. ಗಂಗಾ ನದಿ ಹತ್ರಕ್ಕೆ ಹೋಗಿ, ಸರಿಯು ಸಂಗಮ ಗಂಗಾ ನದಿ ಹತ್ರ ಹೋಗಿ ಮೊದಲು ಅವರಿಬ್ಬರಿಗೂ ಕೂಡ ಬಲ ಅತಿಬಲ ವಿದ್ಯೆಗಳನ್ನು ಉಪದೇಶ ಮಾಡ್ದ. ಮೊದಲು ಅಂದರೆ ಯಾವಾಗಲೂ ಹಸಿವಾಗಿರಬಾರ್ದು, ನಿಮಗೆ ಹಸಿವು ದುಃಖ ಯಾವಾಗಲೂ ಇರಕೂಡದು ಅಂತ. ಇದಕ್ಕನ್ನ ಮುಂಚೆನೆ ವಸಿಷ್ಠಾಶ್ರಮದಲ್ಲಿ ಎಲ್ಲಾನು ಉಪದೇಶ ಮಾಡಿದ್ರು ಇವರು ವಸಿಷ್ಠರು. ವಸಿಷ್ಠರು ಸಿಕ್ಕಾಬಟ್ಟೆ ಅವರು ಟ್ರೈನಿಂಗ್ ಕೊಟ್ಟಿದ್ರು ಅವರಿಗೆ, ಹುಷಾರು ನೀವು ಏನಾದ್ರು ಕಾಡ್ಗೆ ಹೋಗ್ಬೇಕಾಗಿ ಬರ್ಬೋದೇನೋ. ಎಲ್ಲ ಇಂಡೈರೆಕ್ಟ್ ಆಗಿ ನಡೆದಿದೆ ರಾಮಾಯಣ ಪೂರ್ತಿ. ವಸಿಷ್ಠರು ಹೇಳಿದ್ರು ಮಕ್ಕಳಿಗೆ, ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ನೀವು ಹಾಸಿಗೆ ಹಾಸ್ಕೋಕೂಡ್ದು, ಹಾಸಿಗೆ ಮೇಲೆ ಮಲಗಬಾರ್ದು, ಪಕ್ವಾನ ಊಟ ಮಾಡಬಾರ್ದು, ಬಿಸಿ ಊಟ ಮಾಡಬಾರ್ದು, ಜಾಗ್ರತೆ, ತಾಯಿಯನ್ನು ನೋಡಬಾರ್ದು, ತಾಯಿಯನ್ನು ಮಾತಾಡಿಸ್ಬಾರ್ದು ಅಂತ ಹೇಳಿದ್ರು. ಯಾಕೆ ಅಷ್ಟು ಕಠಿಣ ವ್ರತ ಮಾಡಿಸ್ತಾ ಇದ್ರು? ಕಂದ ಮೂಲಗಳನ್ನು ತಿನ್ಬೇಕು ನೀವು, ಹಣ್ಣುಗಳನ್ನು ಮಾತ್ರ ತಿನ್ಬೇಕು ನೀವು ಅಂತ ಅಲ್ಲೇ ವಸಿಷ್ಠರು ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು. ಕೊಟ್ಟಾಗ ರಾಮರು ಕೇಳಿದ್ರು ಯಾತಕ್ಕೆ ಅಂತ. ಜ್ಞಾನವನ್ನೆಲ್ಲ ಪೂರ್ಣವಾಗಿ ವಿದ್ಯಾಭ್ಯಾಸ ಕೊಟ್ಟಿದ್ರು ವಸಿಷ್ಠರು. ಇದು ಇನ್ನೊಂದು ದಿನ ಹೇಳೋಣ, ಇನ್ನೊಂದಿನ ತಗೋತೀನಿ ನಾನು. ವಿದ್ಯಾಭ್ಯಾಸ ಅನ್ನೋದೇ ಒಂದಿನ ತಗೊಳ್ತೀವಿ. ಮಹತ್ತರವಾದ ಘಟ್ಟ ಅದು, ಜ್ಞಾನವಾಸಿಷ್ಠ ಮಹತ್ತರವಾದ ಘಟ್ಟ. ಇದು ಒಂದಿನದಲ್ಲಿ ಹೇಳುವಂಥದ್ದಲ್ಲ ಜ್ಞಾನವಾಸಿಷ್ಠ, ಸಾಧಾರಣ 7 ದಿನಗಳು ಬೇಕದಕ್ಕೆ ಜ್ಞಾನವಾಸಿಷ್ಠ. ಪರಮಾತ್ಮನು ವಿದ್ಯಾಭ್ಯಾಸ ಮಾಡಿದ್ದು ವಸಿಷ್ಠರ ಹತ್ರ ಸಾಧಾರಣ ದಿನಕ್ಕೆ 6 ಗಂಟೆ ಕಾಲ ಹೇಳಿದ್ರೆ 7 ದಿನ ಆಗುತ್ತದೆ. ಹೇಗೆ ವಿದ್ಯಾಭ್ಯಾಸ ಮಾಡ? ಯೋಗದ ತತ್ವಗಳನ್ನೆಲ್ಲವೂ ಪರಮ ರಹಸ್ಯವನ್ನೆಲ್ಲವೂ ಅಲ್ಲಿ ವಸಿಷ್ಠರು ಉಪದೇಶ ಮಾಡ್ತಾರೆ. ಅದು ಜ್ಞಾಪಕ ಬಂತಿಲ್ಲಿ. ವಿಶ್ವಾಮಿತ್ರರು ಆ ಮಂತ್ರವನ್ನು ಕೊಟ್ಟು ಬಲ ಅತಿಬಲಗಳನ್ನು ಕೊಡುವಾಗ ಆ ವಸಿಷ್ಠರಿಗೊಂದು ನಮಸ್ಕಾರ ಮಾಡಿದ್ರ. ಯಾಕೆಂದ್ರೆ ನಡ್ಕೊಂಡು ಬರುವಾಗ ಆ ಕಾಡಿನಲ್ಲೇ ನಡ್ಕೊಂಡು ಬರ್ತಿದ್ದಾಗ ಆಗ ರಾಮ ಲಕ್ಷ್ಮಣ್ ಇಬ್ಬರು ಮಾತಾಡಿಕೊಂಡ್ರು. ಏನು ಸುಲಭವಾಗಿ ಬರ್ತಿದ್ದಾರೆ, ವಿಶ್ವಾಮಿತ್ರನು ಸುಲಭದಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ಇವರು ವಿಚಾರಣೆಯನ್ನು ಯೋಚನೆ ಮಾಡ್ತಾ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು. ಸಮಕಾಲೀನಾಗಿರ್ತಕ್ಕಂಥ ವಸಿಷ್ಠರು ಆವಾಗಲೇ ಕೊಟ್ಟಿದ್ದಾರೆ ಅವರು, ಆ ಮಹಾತ್ಮರು ಆಗಲೇ ಕೊಟ್ಟಿದ್ದಾರೆ. ಅದರಿಂದ ಇವರಿಗೆ ಇವರು ವಿಚಾರವೇ ಮಾತಾಡಲಿಲ್ವಂತೆ. ಆದರೂ ಕೂಡ ಒಂದೆರಡು ಮಂತ್ರಗಳನ್ನು ಕೊಟ್ಟರು, ಬಲ ಅತಿಬಲ ಉಪದೇಶವನ್ನು ಮಾಡಿದ ಅಲ್ಲಿ.
ಸಂತೋಷವಾಗಿ ಸ್ವೀಕಾರ ಮಾಡಿದ್ರು. ಅಲ್ಲಿ ಆ ರಾತ್ರಿ ಅಲ್ಲೇ ವಿಶ್ರಾಂತಿ ತಗೊಂಡ್ರು. ಮೊದಲನೆಯ ರಾತ್ರಿ ಆ ನದಿ ದಡದಲ್ಲಿ, ಮೊದಲನೆಯ ಒಂದು ನದಿ ದಂಡೆಯಲ್ಲಿ ಮೊದಲನೆಯ ರಾತ್ರಿ ವಿಶ್ರಾಂತಿ ತಗೊಂಡ್ರು. ಬೆಳಗಿನ ಜಾವ ಆಗ್ತಾ ಇದೆ. ಆ ವಿಶ್ವಾಮಿತ್ರ ಎಷ್ಟೊಂದು ಅದೃಷ್ಟವಂತ. ಮೊದಲನೇ ಸೂರ್ಯೋದಯ ಆಗ್ತಿದೆ. ಮೊದಲು ಅವರ ಬಾಯಿಂದ ಬರತಕ್ಕಂಥ ವಿಶ್ವಾಮಿತ್ರರ ಅಥಾರಿಟಿಯಾಗಿ ರಾಮನನ್ನ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಟ ನರಸಾರ್ಜೂನ ಕರ್ತವ್ಯಂ ದೈವಮಾಹ್ನಿಕಂ ದೈವಮಾಹ್ನಿಕಂ. ಮಲಗಿರ್ತಕ್ಕಂತಹ ಮುಖವನ್ನ ನೋಡಿ ವಿಶ್ವಾಮಿತ್ರರು ನೋಡಿದ್ರು. ಬರೀ ನೆಲದ ಮೇಲೆ, ಧೂಳಿನ ನೆಲದ ಮೇಲೆ ಮಲಗಿದ್ದಾರೆ. ಧೂಳು ನೆಲದ ಮೇಲೆ ಆಗ ತಾನೇ ಹುಲ್ಲು, ಚಿಗುರಿನ ಹುಲ್ಲು ಹುಟ್ಟಿದೆ, ಅದರ ಮೇಲೆ ಮಲಗಿದ್ದಾರೆ. ಆಗ ತಾನೇ ಸೂರ್ಯ ಬಿಂಬ ಅವರ ಮಕ್ಕದ ಮೇಲೆ ಬೀಳ್ತಾ ಇದ್ದವು ಇಲ್ಲವೋ ಅಂತ ಬಂಗಾರದ ಸೂರ್ಯ ಕಿರಣಗಳು ಅವರ ಮೇಲೆ ಬಿದ್ದಿದೆ. ಪಕ್ಕದಲ್ಲಿ ನದಿ ಹರಿಯುತ್ತಿದೆ, ಸರಿಯೂ ಗಂಗ ಸಂಗಮ ನದಿ ಹರಿಯುತ್ತಿದೆ. ಆ ಸಂದರ್ಭದಲ್ಲಿ ಸ್ವಾಮಿ ಮುಖವನ್ನು ನೋಡಿ ಕೌಸಲ್ಯ, ಮೊದಲು ಕೌಸಲ್ಯ, ಆ ಕೌಸಲ್ಯ ಎಷ್ಟು ಭಾಗ್ಯವಂತಳೋ, ನೀನು ನಮಗೋಸ್ಕರ ಬಂದಿಲ್ಲ, ಕೌಸಲ್ಯಗೋಸ್ಕರವಾಗಿ ನೀನು ಹುಟ್ಟಿದೀಯ. ಕೌಸಲ್ಯಗೋಸ್ಕರವಾಗಿ ಹುಟ್ಟಿದೀಯಾ ನೀನು ಅಂದ್ರೆ ಕೌಸಲ್ಯ ಮುಕ್ತಿಯನ್ನು ಕೊಡುವುದಕ್ಕೋಸ್ಕರವಾಗಿ. ಆದ್ರಿಂದಲೇ ಕೌಸಲ್ಯಗೆ ಮೊದಲು ನಮಸ್ಕಾರ ಮಾಡ್ತಿದ್ದಾನೆ. ಕೌಸಲ್ಯ ಸುಪ್ರಜಾ ರಾಮ ತಾಯಿಯನ್ನು ಸ್ಮರಣೆ ಮಾಡ್ಕೋತಿದ್ದಾನೆ. ಆ ಜಗನ್ಮಾತೆ ತಪ ಪ್ರಭಾವದಿಂದ ತಾನೆ ಹುಟ್ಟಿರುವುದು. ತಾಯಿಗೆ ಎಷ್ಟು ಪ್ರಧಾನತೆಯನ್ನು ಕೊಡ್ತಿದ್ದಾರೆ ವಿಶ್ವಾಮಿತ್ರರು. ರಾಮನ ತಾಯಿಗೆ ಎಷ್ಟು ಪ್ರಧಾನತೆ ಕೊಡ್ತಿದ್ದಾನೆ ಜಗನ್ಮಾತೆಗೆ, ತಾಯಿಯನ್ನ ಎಷ್ಟು ಮಟ್ಟಿಗೆ ಹೊಗಳ್ತಾ ಇದ್ದಾನೆ ನೋಡಿ. ಅಲ್ಲಿ ಹೇಳ್ತಾ ಅಲ್ಲಿಗೆ ಬಿಟ್ಟನೆ, ಅಲ್ಲಿಗೆ ತೃಪ್ತಿ ಆಗಲಿಲ್ವಂತ ಅವನಿಗೆ. ಸುಪ್ರಭಾತಂ ಸುಪ್ರಭಾತಂ ರಾಮ ರಾಮ ಸುಪ್ರಭಾತಂ 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 ರಾಮ ರಾಮ ಸುಪ್ರಭಾತಂ. ಸುಪ್ರಭಾತಂ ಸುಪ್ರಭಾತಂ ರಾಮ ರಾಮ ಸುಪ್ರಭಾತಂ ರಾಮ. ಸಾಕ್ಷಿಭೂತೋ ರಶ್ಮಿ ಮಾಲೀ ಸಾಕ್ಷಿಭೂತೋ ಭಾತಿ ಜರಾತ್ ನೇತ್ರ ಮುನ್ಮಿಲ್ಯಾದ್ಯ ದೇವಂ ಪಸ್ಯ ರಾಗಾದ ಪತಂತಂ ಪಸ್ಯ ರಾಗಾದ ಪತಂತಂ ರಾಮ ರಾಮ ರಾಮ. ಸುಪ್ರಭಾತಂ ಸುಪ್ರಭಾತಂ ರಾಮ ರಾಮ ಸುಪ್ರಭಾತಂ. ಮಿತ್ರಯೇಕಸ್ವಸ್ತಿ ಲೋಕೇ ಹಂಚ ವಿಶ್ವಾಮಿತ್ರಯೇಕ ಏಕ ವೀರ ಲೋಕನಾಥ
ಲೋಕಯಾಧ್ಯಾತ್ಮ ಜಮಾಂ ನಿತ್ಯ ನಿರ್ನಿದ್ರೋಸಿ ನೂನಂ ರಾಕ್ಷಸಾಲಿ ನಾಶತಂತ್ರೇ ಜಾಗರೂಕ ಜಾಸಿ ತತ್ವೇ ಸಚ್ಚಿದಾನಂದಾಭಿಧಾನೇ ಸಚ್ಚಿದಾನಂದಾಭಿಧಾನೇ ಸುಪ್ರಭಾತಂ ಸುಪ್ರಭಾತಂ ರಾಮ ರಾಮ ಸುಪ್ರಭಾತಂ 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 ರಾಮ ರಾಮ ಸುಪ್ರಭಾತಂ 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 ರಾಮ 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 ಅಂತ ಆ ಕೌಸಲ್ಯ ಮಾತೆ ಎಷ್ಟು ದೊಡ್ಡವಳು, ಉತ್ತಮ ಸಂತಾನಪತಿ ಆಗಿರ್ತಕ್ಕಂಥವಳು, ಅವಳನ್ನು ಎಷ್ಟು ಹೊಗಳಿದ್ರೂ ಸಾಲದು. ಉತ್ತಮ ಪತಿವ್ರತ ಶ್ರೀ, ಆದ್ದರಿಂದಲೇ ಅವಳಿಗೋಸ್ಕರವಾಗಿ ನೀನು ಹುಟ್ಟಿದೀಯ, ಅವಳಿಂದಲೇ ನಾವೆಲ್ಲರೂ ನಿನ್ನನ್ನು ನೋಡ್ತಾ ಇದ್ದೀವಿ ಅನ್ನೋ ಪ್ರಾರಂಭ ಮಾಡ್ತಾರೆ. ಕೌಸಲ್ಯ ಅಂತ ಹೇಳಿದ್ಕೊಳ್ಳೆ ಎದ್ದು ಬಿಡ್ತಾರೆ ಅವರು, ಬೇರೆ ಇನ್ನೇನಾರು ಹೇಳಿದ್ರೆ ಹೇಳ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಕೌಸಲ್ಯ ಅನ್ಬಿಟ್ರೆ ಸಾಕಂತೆ ಸ್ವಾಮಿಗೆ, ಎಲ್ಲಿಲ್ದೆ ಇರ್ತಕ್ಕಂತ ಅದು ಎಚ್ಚರ ಆಗಿಬಿಡುತ್ತಂತೆ ಅವನಿಗೆ. ಕೌಸಲ್ಯ ಅನ್ಬಿಟ್ರೆ ಸಾಕು, ಅಷ್ಟು ಪ್ರೇಮ. ಇನ್ನು ಏನ್ ಹೇಳಿದ್ರು ನಿದ್ದೆಯಿಂದ ಹೇಳ್ತಾ ಇರ್ಲಿಲ್ವಂತೆ, ಯೋಗ ನಿದ್ರೆಯಿಂದ ತಕ್ಷಣ ಇದ್ರಂತೆ. ಅಲ್ಲಿಂದ ನೀನು ನಿತ್ಯ ಕರ್ಮಗಳನ್ನು ನೀನು ಆಚರಣೆ ಮಾಡಲೇಬೇಕು, ಯಾಕೆಂದ್ರೆ ಮನುಷ್ಯನ ಅವತಾರ ತಾನಿದು. ಆದ್ರಿಂದ ಮನುಷ್ಯರು ಏನೇನು ಕರ್ಮಗಳು ಮಾಡ್ತಾರೋ ಅದನ್ನೆಲ್ಲವೂ ನೀನು ಮಾಡಬೇಕು. ಸ್ನಾನ ಸಂಧ್ಯಾದಗಳನ್ನೆಲ್ಲ ಮುಗಿಸು, ಸ್ನಾನ ಸಂಧ್ಯಾದಗಳನ್ನೆಲ್ಲ ಮುಗಿಸು ಅಂತ ಹೇಳಿದ್ರು. ಅನುಷ್ಠಾನಗಳನ್ನ ಮುಗಿಸು ಅಂತ ಹೇಳಿದ್ರು. ಸರಿಯು ಗಂಗಾ ಸಂಗಮವನ್ನು ದಾಟಿದರು. ಅಲ್ಲಿ ಒಂದು ಸಣ್ಣ ಒಂದು ಅಂಗದೇಶ ಅಂತ ಇತ್ತು, ಅಲ್ಲಿ ಮನ್ಮಥ ಅಂಗದೇಶದಲ್ಲಿ ಪ್ರವೇಶ ಇಟ್ಟರು. ಅಲ್ಲಿ ಮಹತ್ತರವಾಗಿರ್ತಕ್ಕಂಥ ವಿಶೇಷವನ್ನು ಹೇಳ್ಕೊಂಡು ಬಂದರಲ್ಲಿ, ರಾಮ ಈ ಜಾಗ ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಹಿಂದೆ ಮನ್ಮಥನು ಸುಟ್ಟು ಹೋಗ್ಬಿಟ್ಟು ಇಲ್ಲೇನೆ ಈ ಜಾಗದಲ್ಲೇ ಅವನ ಶರೀರವನ್ನು ಕಳ್ಕೊಂಡ, ಇಲ್ಲಿ ಶಿವಭಕ್ತರು ಹೆಚ್ಚಾಗಿದ್ದಾರೆ, ಈ ಪ್ರದೇಶವೆಲ್ಲವೂ ಶಿವಭಕ್ತರ ಮಯ, ಎಲ್ಲರೂ ಶಿವಧ್ಯಾನ ಮಾಡ್ತಾ ಇದ್ದಾರೆ ಈ ಪ್ರದೇಶದಲ್ಲೂ ಕೂಡ ಅಂಥೇಳಿ ಆ ದೇಶದ ಮಹಿಮೆಯನ್ನೆಲ್ಲ ಹೇಳ್ಕೊಂಡು ಬಂದ. ಅಲ್ಲಿ ಅಲ್ಲಿ ಸ್ವಲ್ಪ ಕಾಲ ಶಿವಧ್ಯಾನವನ್ನು ಕೂಡ ಮಾಡಿಸಿದ ಅಂತ ಹೇಳ್ತಾರೆ ಅದರಲ್ಲಿ. ಅಲ್ಲಿಂದ ಮುಂದೆ ಆ ಅರಣ್ಯದ ಚರಿತ್ರೆಯನ್ನು ವಿವರಣೆ ಮಾಡ್ತಾ ಮಾಡ್ತಾ, ಆರಣ್ಯಕ ಅಂತಕ್ಕಂಥ ಒಂದು ಜಾಗಕ್ಕೆ ಹೋದ. ಅಲ್ಲಿ ಇಂದ್ರಾದಿ ದೇವನಿಗೆ ಇಲ್ಲಿ ಅಭಿಷೇಕ ಮಾಡಿದ್ದಾರೆ ಅಂತ ಹೇಳ್ದ. ಆಗ ರಾಮ ಕೇಳಿದ, ಏನು ಹಾಗಂದರೆ ಅಂತ. ಹಿಂದೆ ಇಂದ್ರನು ರಾಕ್ಷಸನ್ನೆಲ್ಲ ಸಂಹಾರ ಮಾಡಿಕೊಂಡು ಬಂದಾಗ, ವೃತ್ರಾಸುರನ ಸಂಹಾರ ಮಾಡಿದಾಗ, ಮತ್ತು ಇಂದ್ರನು ಅಕ್ರಮಗಳನ್ನೆಲ್ಲ ಮಾಡಿದಾಗ, ತಪಸ್ವಿಗಳನ್ನೆಲ್ಲ ತಪಸ್ಸನ್ನು ಕೆಡಿಸಿದಾಗ, ಯಾರ್ಯಾರತ್ರ ಯಾರ್ಯಾರು ತಪಸ್ಸು ಮಾಡ್ತಾ ಇರ್ತಾರೋ ಅವ್ರ ಹತ್ರ ಎಲ್ಲ ಕೂಡ ತನ್ನ ಮಕ್ಕಳನ್ನ ಬಿಡುದು, ತಪಸ್ಸನ್ನು ಭಂಗ ಮಾಡ್ತದು. ಇಲ್ಲ, ಯಾರ್ಯಾರು ಸುಂದರಾಂಗಿಗಳಿದ್ದಾರೋ ಅವನು ಹೋಗುವುದು, ಅವರನ್ನ ಕೆಡಿಸಿಬಿಡೋದು. ಇದನ್ನ ಮಾಡ್ತಾ ಬಂದ ಸ್ವಲ್ಪ ಕಾಲ. ನಮಗನ್ಸುತ್ತಲ್ಲ, ಇಂದ್ರನಂತವನು ಈ ಕೆಲಸ ಮಾಡದ್ನ ಅನ್ಸುತ್ತಲ್ವಾ? ಯಾಕೆಂದ್ರೆ ಆ ಇಂದ್ರನಿಗೆ ಎಷ್ಟೋ ಜನ ಇಂದ್ರರು, ಬೇಕಾದಷ್ಟು ಜನ ಇಂದ್ರರು, ಅದರಲ್ಲಿ ಮುಖ್ಯ ಮುಖ್ಯವಾದ ಇಂದ್ರನ ಮಾತ್ರ ನಾವು ತಗೊಂಡಿದ್ದೀವಿ. ಆ ಮುಖ್ಯ ಮುಖ್ಯವಾದ ಇಂದ್ರಗಳೇ ತಪ್ಪು ಮಾಡಿದ್ರು, ಅದರಿಂದ ಅವರು ಕಷ್ಟಪಡಬೇಕಾಯ್ತು, ಅವರು ಶಿಕ್ಷೆಯನ್ನು ಅನುಭವಿಸಿದ್ರು. ಅದರಿಂದ ಈ ಅರಣ್ಯದಲ್ಲಿ ಆ ಇಂದ್ರನ ಇಟ್ಟು
ಅಭಿಷೇಕ ಮಾಡಿದ್ರು, ಎಲ್ಲಾ ನದಿಗಳಿಂದ ತರಿಸಿ ಅಭಿಷೇಕ ಮಾಡಿದ್ರು ಇಲ್ಲಿ. ಅದಕ್ಕೆ ಅಲ್ಲಿ ತೀರ್ಥದ ಪ್ರಭಾವವನ್ನು ಹೇಳ್ತಾನೆ, ಯಾವ್ಯಾವ ನದಿಗೆ ಪ್ರಭಾವ ಎಂತೆಂತಾದಿದೆ ಅಂತ ಹೇಳ್ತಾನೆ. ಅಲ್ಲಿ ಸಮಸ್ತ ನದಿಗಳ ಪ್ರಭಾವವನ್ನು ಹೇಳ್ತಿದ್ದಾನೆ ರಾಮರಿಗೆ. ಅದಕ್ಕೇನೆ ತೀರ್ಥ ಸ್ನಾನ ಮಾಡಿದ್ರೆ ಏನು ಪ್ರಭಾವ ಬಂತು ಅದನ್ನೇ ಇವತ್ತೊಂದು ದಿನವೂ ಕೂಡ ನಾವು ಅನುಸರಿಸ್ತಾ ಇದ್ದೀವಿ. ಸರ್ವ ಪಾಪಗಳು ನಾಶವಾಗುತ್ತವೆ ತೀರ್ಥ ಸ್ನಾನ ಮಾಡಿದ್ರೆ ಅಂತ. ಸುಮ್ಮನೆ ಹೋಗಿ ಮುಳುಗ್ಬಿಟ್ಟು ಬರೋದಲ್ಲ, ಸೋಪ್ ಹಾಕ್ಕೊಂಡು ಅಲ್ಲಿ ನಾವು ಸ್ನಾನ ಮಾಡುವಾಗ ನಮ್ಮ ಪಾಪವೆಲ್ಲವೂ ನಾಶವಾಯಿತು ಅಂತ. ಅದಕ್ಕೆ ಸಾಕ್ಷಿ ಇಂದ್ರನಿಗೆ ದೇವತೆಗಳೆಲ್ಲ ಸೇರಿ, ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿ ಇಂದ್ರನಿಗೆ ಸ್ನಾನ ಮಾಡಿಸಿದ್ರು ಇಲ್ಲಿ. ಅದಕ್ಕೆ ಕೀಕಾರಣ್ಯ ಅಂತಲೂ ಅದಕ್ಕೆ ಹೆಸರು, ಮಾಲದ ಅಂತಲೂ, ಕಾರೂಕ ಅಂತಲೂ ಬೇರೆ ಬೇರೆ ಹೆಸರುಗಳು ಅದಕ್ಕೆ ಹೇಳ್ಕೊಂಡು ಬರ್ತಾರೆ. ಆ ಒಂದು ಅರಣ್ಯಕ್ಕೆ ಈ ಅರಣ್ಯವನ್ನು ನಾವು ದರ್ಶನ ಮಾಡು ಅಂತ ಹೇಳಿ ಇನ್ನು ಮುಂದೆ ಹೊರಟರು. ಅದಕ್ಕಾಗಿ ಈ ಜಾಗ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜಾಗ, ಸಮಸ್ತ ನದಿಗಳ ಸಂಗಮ ಈ ಒಂದು ವನದಲ್ಲಿ, ಈ ಅರಣ್ಯದಲ್ಲಿ ಸಮಸ್ತ ನದಿಗಳು, ನದಿಗಳಿಂದ ಕೂಡಿದ ವನವಿದು ಅಂಥೇಳಿ ಆ ವನದಲ್ಲಿ ಸ್ವಲ್ಪ ಹೊತ್ತಿದ್ದು ಮುಂದೆ ಹೋಗ್ತಾರೆ. ಇಲ್ಲಿ ಒಂದು ವಿಚಿತ್ರವಾಗಿ ನಡೀತಿದೆ ನೋಡಪ್ಪ, ಏನಿದು ದೊಡ್ಡ ದಂಡಕಾರಣ್ಯ ಇದ್ದಂಗೆ ಇದೆ ಅಲ್ಲಿ, ಏನೋ ಭಯಂಕರವಾದ ಒಂದು ವಾತಾವರಣ ಕಾಣಿಸ್ತಾ ಇದೆಯಲ್ಲ, ತುಂಬಾ ವಿಚಿತ್ರವಾದ ವಾಸನೆ ಕಾಣಿಸ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಹೌದಪ್ಪ, ಇಲ್ಲೊಂದು ದೊಡ್ಡ ಒಂದು ರಾಕ್ಷಸಿ ಇದ್ದಾಳೆ, ತಾಟಕೆ ಅನ್ನತಕ್ಕಂಥ ರಾಕ್ಷಸಿ ಇದ್ದಾಳೆ, ಎಲ್ಲರನ್ನೂ ತಿನ್ಕೋತಾ ಇದ್ದಾಳೆ. ಆ ರಾಶಿ ಬಿದ್ದಿರ್ತಕ್ಕಂಥದ್ದೆಲ್ಲಾನು ಮೂಳೆಗಳು ಸುಮಾರು ಜನನ ತಿಂದಿದ್ದಾಳೆ, ರಕ್ತ ಮಾಂಸಗಳಿಂದಲೇ ತುಂಬಿರ್ತಕ್ಕಂಥದ್ದು ಈ ಅರಣ್ಯ ಇದು. ಅಯ್ಯಯ್ಯೋ ನಾವ್ಯಾಕೆ ಇದನ್ನ ಈ ದಾರಿಯಲ್ಲಿ ಬಂದು ಅಂತ ಕೇಳ್ತಾನೆ ಲಕ್ಷ್ಮಣ. ಸ್ವಲ್ಪ ಲಕ್ಷ್ಮಣ ಅಷ್ಟೊತ್ತು ಮಾತಾಡಲೇ ಇಲ್ಲ, ಇವಾಗ ಮಾತಾಡ್ತಾನೆ. ಇದ್ಯಾಕೆ ಶಾರ್ಟ್ಕಟ್ ಇಲ್ವಾ, ಇದ್ಯಾಕೆ ಈ ದಾರಿಯಲ್ಲಿ ಕೊಂಬಂದ್ರೆ, ನೀವು ಕರ್ಕೊಂಬಂದ್ರಿ ಅಂತ ಕೇಳ್ತಾನೆ. ಕರ್ಕೊಂಬರೋದಕ್ಕೊಂದು ಕಾರಣ ಇದೆ, ಅದಕ್ಕೆ ಕರ್ಕೊಂಬಂದೆ ಅಂತಾನೆ. ಅದಕ್ಕೆ ಕಣಪ್ಪ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಸ್ವಾಮಿ ಪ್ರಭು ಅದ್ರ ವಿಚಾರ ಏನು ಅಂತ ಹೇಳಿ ಅಂತ ಹೇಳಿದಾಗ, ಸುಕೇತನ ಅಂತಕ್ಕಂತಹ ಯಕ್ಷನ್ ಇರ್ತಾನೆ, ಆ ಯಕ್ಷನು ಎಷ್ಟೋ ವರ್ಷಗಳು ತಪಸ್ಸು ಮಾಡಿ, ಅವನಿಗೆ ಮಕ್ಕಳಿಲ್ಲ, ಮಕ್ಕಳಿಗೋಸ್ಕರ ತಪಸ್ಸು ಮಾಡ್ತಾನೆ. ಹಾಗೆ ಬ್ರಹ್ಮ ಬಂದು ಹೇಳ್ತಾನೆ, ನಿನಗೆ ಮಕ್ಕಳು ಯೋಗ ಇಲ್ಲ, ನೀನು ತಪಸ್ಸು ಮಾಡಬೇಡ ಎದ್ದೇಳ ಮೇಲೆ ಅಂತಾನೆ. ಇಲ್ಲ ಸಾಧ್ಯ ಇಲ್ಲ, ನಂಗೆ ಬೇಕೇ ಬೇಕು ಅಂತಾನೆ. ಹಾಗಿದ ಮೇಲೆ ಅಕ್ರಮವಾಗಿರ್ತಕ್ಕಂಥ ಒಂದು ಸಂತಾನ ಕೊಡ್ತೀನಿ ನಿನಗೆ, ನಿನಗೊಂದು ಹೆಣ್ಣುಮಗು ಕೊಡ್ತಾ ಇದ್ದೀನಿ ನಿನಗೆ, ನನಗೆ ಬಲವಾದ ಒಂದು ಹೆಣ್ಣುಮಗು ಬೇಕು. ಹಾ ಹೌದಾ, ಹಾಗಿದ ಮೇಲೆ 100 ಆನೆಗಳು 100,000 ಆನೆಗಳು ಬಲ ಇರ್ತಕ್ಕಂಥ ಒಂದು ಹೆಣ್ಣು ಮಗುವನ್ನು ಕೊಡ್ತಾ ಇದ್ದೀನಿ ಹೋಗು ಅಂದ. ಅವಳೇ ತಾಟಕಿ,